ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಡಾಕಾಂಡದ 9ನೇ ಅಧ್ಯಾಯ ಸುಗ್ರೀವನ ಶಾಸನ ಕೇಳಿ. ಶ್ರೀರಾಮನನ್ನು ಕಾಡುತ್ತಲೇ ಸುಗ್ರೀವನು ಪಲ್ಲಕ್ಕಿಯಿಂದ ಹಿಡಿದು ಕೈ ಮುಗಿದುಕೊಂಡೇ ಅವನ ಬಳಿ ನಡೆದು ನಿಂತನು. ತಾವರೆಯ ಮಗ್ಗುಗಳಿಂದ ಕಿಕ್ಕಿರದ ಕೊಳದಂತೆ ಬಹುಸಂಖ್ಯೆಯಲ್ಲಿ ಆತನು ನಿಂಬಾಲಿಸುತ್ತಿದ್ದ ದೊಡ್ಡ ವಾನರ ಸೇನೆಯನ್ನು ನೋಡಿ ಶ್ರೀರಾಮನಿಗೆ ಕೋಪ ಒಡಗಿತು. ಸುಗ್ರೀವನಲ್ಲಿ ಮೈತ್ರಿ ಉಂಟಾಯಿತು. ತನ್ನ ಪಾದಗಳನ್ನು ಹಿಡಿದು ನಮಸ್ಕರಿಸಿದ ಸುಗ್ರೀವನನ್ನು ಮೇಲಕ್ಕೆತ್ತಿ ಶ್ರೀರಾಮನು ಅವನನ್ನು ದೃಢವಾಗಿ ಅಪ್ಪಿಕೊಂಡನು. ಸುಗ್ರೀವನನ್ನು ಪೀಠದಲ್ಲಿ ಕುಳ್ಳಿರಿಸಿದ ಬಳಿಕ ಶ್ರೀರಾಮನು ಅವನನ್ನು ಕುರಿತು, ಮಿತ್ರನೇ, ಯುದ್ಧಕ್ಕೆ ಹೊರಡಲು ಈಗ ಸಕಾಲವಾಗಿದೆ. ಈ ವಿಷಯವನ್ನು ಕುರಿತು ಮಂತ್ರಿಗಳೊಡನೆ ಚೆನ್ನಾಗಿ ಯೋಚಿಸು ಎಂದನು. ಶ್ರೀರಾಮನ ಮಾತನ್ನು ಕೇಳಿ ಸುಗ್ರೀವನು, ರಾಮಚಂದ್ರ, ನಿನ್ನ ಅನುಗ್ರಹದಿಂದ ನನಗೆ ವಾನರಾಜ್ಯ ದೊರಕಿತು. ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡದವನು ಪುರುಷಾಧನವನ್ನಲ್ಲವೇ? ಇಗೋ ಬೆಟ್ಟ ಗುಡ್ಡಗಳಲ್ಲಿ ಕಾಡುಗಳಲ್ಲಿ ವಾಸ ಮಾಡುವ ಮೇರುಪರ್ವತಕ್ಕೆ ಸಮನಾದ ಧೈರ್ಯವುಳ್ಳ, ಯುದ್ಧದಲ್ಲಿ ರಾವಣನ್ನು ಕೊಲ್ಲಲು ಶಕ್ತರಾದ ಈ ವಾನರರು ನಿನ್ನ ಕಾರ್ಯ ಸಾಧನೆಗಾಗಿ ಕೋಟಿ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ಇನ್ನು ನಾವು ತೊಡಗಬಹುದು. ಸುಗ್ರೀವನ ಮಾತನ್ನು ಕೇಳಿ ಅವನ ಕಾರ್ಯೋದ್ಯೋಗವನ್ನು ಕಂಡು ಶ್ರೀರಾಮನ ಕಣ್ಣುಗಳು ಹರ್ಷದಿಂದ ಅರಳಿದವು. ಅನಂತರ ಶ್ರೀರಾಮನು ಸುಗ್ರೀವನನ್ನು ನೋಡಿ ವಾನರೇಶ್ವರ ದೇವೇಂದ್ರನು ಮಳೆಗರೆಯುವುದು, ಸೂರ್ಯನು ಕತ್ತಲೆಯನ್ನು ಕಳೆಯುವುದು, ಬೆಳದಿಂಗಳಿಂದ ಚಂದ್ರನು ಲೋಕವನ್ನು ಸಂತೋಷಗೊಳ್ಳುವುದು ಹೇಗೆ ಸಹಜವೋ ಹಾಗೆಯೇ ಉಪಕಾರವೆಸಗಿದವರಿಗೆ ನೀನು ಪ್ರತ್ಯುಪಕಾರವೇ ಎಸಬೇಕುವೆಂಬುದು ಆಶ್ಚರ್ಯವಲ್ಲ. ನಿನ್ನ ಸಹಾಯವೊಂದಿದ್ದರೆ ಯುದ್ಧದಲ್ಲಿ ಜಯಿಸುವುದೊಂದು ಕಷ್ಟವೇ? ಈ ಕಷ್ಟಕಾಲದಲ್ಲಿ ನೀನೇ ನನ್ನ ಆಪದ್ ಬಂಧು. ತನ್ನ ನಾಶಕ್ಕಾಗಿಯೇ ರಾವಣನು ಸೀತೆಯನ್ನು ಅಪಹರಿಸಿದನು. ನನ್ನ ಹರಿತವಾದ ಬಾಣಗಳಿಂದಲೂ ನಿನ್ನ ನೆರವಿನಿಂದಲೂ ಇಂದ್ರನು ಪುಲಯಮನನ್ನು ಸಂಹರಿಸಿದಂತೆ ರಾವಣನನ್ನು ನಾಶ ಮಾಡುತ್ತೇನೆ ಎಂದನು. ಶ್ರೀರಾಮನು ಹೀಗೆ ನುಡಿಯುತ್ತಿದ್ದಾಗಲೇ ಸೂರ್ಯನ ಕಾಂತಿ ಕಾಣದಂತೆ ಎಲ್ಲೆಲ್ಲಿಯೂ ಧೂಳು ಮುಸುಕಿತು. ಬೆಟ್ಟ ಕಾಡು ಭೂಮಿಗಳೆಲ್ಲವೂ ನಡುಗಿದವು. ಕ್ಷಣಮಾತ್ರದಲ್ಲಿಯೇ ಕಾಮರೂಪಿಗಳಾದ ವಾನರರು ಕೋಟಿ ಸಂಖ್ಯೆಯಲ್ಲಿ ಮೇಘದಂತೆ ಗಂಭೀರವಾಗಿ ಧ್ವನಿಗೈಯುತ್ತಾ ಸುಗ್ರೀವನ ಸುತ್ತಲೂ ನೆರೆದು ನಿಂತರು. ರಾಮಲಕ್ಷ್ಮಣರು ನೋಡುತ್ತಿರುವಂತೆ ಭೂಮಿ ಎಲ್ಲವೂ ವಾನರಿಂದ ಮುಚ್ಚಿಹೋಯಿತು. ಶತಬಲಿ, ಸುಷೇಣ, ತಾರ, ಹನುಮಂತ, ನೀಲ, ಗಜ, ಕರಡಿಗಳ ಒಡೆಯರಾದ ಧೂಮ್ರ ಮತ್ತು ಜಾಂಬವ ಇವರೆಲ್ಲರೂ ತಮ್ಮ ಅಪಾರವಾದ ಸೇನಾಬಲದೊಡನೆ ಸುಗ್ರೀವನನ್ನು ಬಂದು ಸೇರಿದರು. ಹೀಗೆ ಬಂದು ನೆರೆದ ವಾನರನ್ನು ಎಣಿಸಲು ಸಾವಿರ ಬಾಯ ಶೇಷನಿಗೂ ಅಸಾಧ್ಯವಾಯಿತು. ಹೀಗೆ ಬಂದ ವಾನರರು ಸುಗ್ರೀವನಿಗೆ ನಮಸ್ಕರಿಸಿ ಅವನ ಅಪ್ಪಣೆಯನ್ನು ಆರೈಸುತ್ತಾ ಕೈಕಟ್ಟಿಕೊಂಡು ನಿಂತರು. ಆಗ ಪರಬಲ ಭಯಂಕರನಾದ ಸುಗ್ರೀವನು ಪುರುಷಸಿಂಹನಾದ ರಾಮನನ್ನು ಕುರಿತು, ರಾಮಚಂದ್ರ, ಈಗ ನೆರೆದಿರುವ ವಾನರರಿಗೆ ಬೀಡು ಬಿಡಿಸಲು ಸ್ಥಳವಿಲ್ಲದಾಗಿದೆ. ಅವರ ಸಂಖ್ಯೆ ಅಷ್ಟು ಅಪರಿಮಿತವಾಗಿದೆ. ಇವರು ದೈತ್ಯರಂತೆ ಶೂರರು, ಸಂಚರಿಸುವುದರಲ್ಲಿ ವಾಯುಗೆ ಸಮಾನರು, ಹಾರುವುದರಲ್ಲಿ ಇವರಿಗೆ ಮೀರಿಸಿದವರೇ ಇಲ್ಲ. ಇಲ್ಲಿ ನೆರೆದಿರುವ ಕಪಿಗಳೆಲ್ಲರೂ ನಿನ್ನ ಅಪ್ಪಣೆಯಂತೆ ತಲೆಯ ಮೇಲೆ ಹೊತ್ತು ನಡೆಸಲು ಇಲ್ಲಿಗೆ ಬಂದಿರುವರು. ಇವರು ಮಾಡತಕ್ಕ ಕೆಲಸವನ್ನು ಅಪ್ಪಣೆ ಕೊಡಿಸು ಎಂದನು. ಸುಗ್ರೀವನ ಮಾತನ್ನು ಕೇಳಿ ಹರ್ಷಗೊಂಡು ಶ್ರೀರಾಮನು ಅವನನ್ನು ಅಪ್ಪಿಕೊಂಡು ಈ ರೀತಿ ನುಡಿದನು. ನೀತಿ ಕುಶಲನಾದ ಸುಗ್ರೀವ, ಮೊದಲು ವೈದೇಹಿ ಬದುಕಿರುವವರು ಇಲ್ಲವೋ ಎಂಬುದನ್ನು ತಿಳಿಯಬೇಕು. ಆ ಬಳಿಕ ರಾವಣನ ದೇಶವನ್ನು ಗೊತ್ತುಪಡಿಸಬೇಕು. ಸೀತೆ ಮತ್ತು ರಾವಣರ ವಿಷಯವನ್ನು ಅರಿತ ಬಳಿಕ ಮುಂದೆ ಮಾಡಬೇಕಾದ ಕಾರ್ಯವನ್ನು ನಿನ್ನೊಡನೆ ಯೋಚಿಸುತ್ತೇನೆ. ಆದ್ದರಿಂದ ಈ ಕಪಿವೀರರು ಈಗಲೇ ಮಾಡಬೇಕಾಗಿರುವ ಕಾರ್ಯವನ್ನು ನೀನೇ ಆಜ್ಞಾಪಿಸು. ನಿನ್ನಂಥ ಒಳ್ಳೆಯ ಮಿತ್ರ ಪರಾಕ್ರಮಿಯಾದ ಲಕ್ಷ್ಮಣನು ಇರುವಲ್ಲಿ ನನ್ನ ಕಾರ್ಯ ಕೈಗೂಡುವುದರಲ್ಲಿ ಸಂದೇಹವೇನು?
ಶ್ರೀರಾಮನ ಮಾತುಗಳನ್ನು ಕೇಳಿ ವಾನರೇಶ್ವರನಾದ ಸುಗ್ರೀವನು ವಿನತನೆಂಬ ಸೇನಾಪತಿಯನ್ನು ಕರೆದು ಈ ರೀತಿ ಅಪ್ಪಣೆ ಮಾಡಿದನು. ಅಯ್ಯ ವಿನತ, ನೀನು ದೇಶಕಾಲವನ್ನು ತಿಳಿದವನು, ನೀತಿ ನಿಪುಣನಾದ ನೀನು ಶೂರರಲ್ಲಿ ಲಕ್ಷವಾನರಿಂದ ಕೂಡಿ ಪೂರ್ವ ದಿಕ್ಕಕ್ಕೆ ತೆರಳು. ಆ ದಿಕ್ಕಿನಲ್ಲಿರುವ ಕಾಡುಮೇಡುಗಳಲ್ಲಿ, ಲತಾಕುಂಜಗಳಲ್ಲಿ, ನದಿ ತೀರಗಳಲ್ಲಿ ಸೀತೆಯನ್ನು ಹುಡುಕತಕ್ಕದ್ದು. ಹಾಗೆ ರಾವಣ ದೇಶವಾವುದೆಂದು ಅದನ್ನು ನೀವು ತಿಳಿದು ಬರಬೇಕು. ಮಾಳವ ಮಗದ ವಂಗ ದೇಶಗಳಲ್ಲಿ ಸೀತೆಯನ್ನು ಹುಡುಕಿ. ಈ ಅನ್ವೇಷಣಾ ಕಾಲದಲ್ಲಿ ಎಲ್ಲ ಮನೆಗಳನ್ನು ನಾನಾ ಬಗೆಯ ಜನರು ಪರೀಕ್ಷಿಸುವುದು ಅವಶ್ಯಕ. ಬೆಟ್ಟದಿಂದ ಬೆಟ್ಟಕ್ಕೆ, ಕಾಡಿನಿಂದ ಕಾಡಿಗೆ, ಕೋಟೆಯಿಂದ ಕೋಟೆಗೆ ಹಾರಿ ನಿಮ್ಮ ಕಾರ್ಯವನ್ನು ತ್ವರೆಗೊಳಿಸಿ. ಗರುಡನ ಅರಮನೆಯಲ್ಲಿ, ವರುಣನ ರಾಜಮಂದಿರದಲ್ಲಿ ಸೀತೆಯನ್ನು ಹುಡುಕಲು ಯತ್ನಿಸಿ. ಹಾಗೆಯೇ ಘೋರರೂಪಿಗಳಾದ ರಾಕ್ಷಸರನ್ನು ನೀವು ಶೋಧಿಸದೆ ಬಿಡಕೂಡದು. ಈ ಕೆಲಸವನ್ನು ಪೂರೈಸಲು ನಿಮಗೆ ಕೊಟ್ಟಿರುವ ಅವಧಿ ಒಂದೇ ಒಂದು ತಿಂಗಳು ಮಾತ್ರ. ಆ ಅವಧಿಯಲ್ಲಿ ನೀವು ಎಲ್ಲೆಡೆಗಳಲ್ಲಿ ಹುಡುಕಿ ಸೀತೆ ಇರುವ ಸ್ಥಳವನ್ನು ತಿಳಿದು ಬರಬೇಕು. ಆ ಕಾಲವನ್ನು ಮೀರಿದವರು ವದಾರ್ಹರಾಗುತ್ತಾರೆ. ವಿನತನನ್ನು ಪೂರ್ವ ದಿಕ್ಕಿಗೆ ಕಳುಹಿಸಿದ ಮೇಲೆ ಸುಗ್ರೀವನು ನೀಲ, ಹನುಮಂತ, ಜಾಂಬವಂತ, ಅಂಗದ, ಸುಷೇಣ ಮುಂತಾದ ವೀರರನ್ನು ಕರೆದು ದಕ್ಷಿಣ ದಿಕ್ಕಿಗೆ ಹೋಗುವಂತೆ ಅಪ್ಪಣೆ ಮಾಡಿದನು. ದಕ್ಷಿಣ ದಿಕ್ಕಿಗೆ ಹೊರಟು ನಿಂತ ಆ ಕಪಿವೀರನನ್ನು ಕುರಿತು ಸುಗ್ರೀವನು, ವಾನರ ವೀರರೇ, ವಿಂಧ್ಯ ಪರ್ವತದಲ್ಲಿ, ನರ್ಮದಾ, ಗೋದಾವರಿ, ವರದಾ ನದಿಗಳಲ್ಲಿ, ಅವಂತಿಯೇ ಮೊದಲಾದ ಪಟ್ಟಣಗಳಲ್ಲಿ, ವಿದರ್ಭ, ಮಹಿಷ, ಕೇರಳ, ಪಾಂಡ್ಯ ಮೊದಲಾದ ದೇಶಗಳಲ್ಲಿ ಸೀತೆಯನ್ನು ಹುಡುಕಿ ಆಕೆಯ ಸಮಾಚಾರವನ್ನು ನೀವು ತರಲೇಬೇಕು. ಮಲೆಯ ಪರ್ವತಗಳಲ್ಲಿ ಅಗಸ್ತ್ಯ ಋಷಿಗಳನ್ನು ಕಂಡು ಅಲ್ಲಿಂದ ಮುಂದೆ ನಡೆದು ಕಾವೇರಿ ಮತ್ತು ತಾಮ್ರಪರ್ಣಿ ನದಿಗಳಲ್ಲಿ ಸೀತೆಯನ್ನು ಹುಡುಕಿ ಆ ಬಳಿಕ ಸಮುದ್ರ ತೀರವನ್ನು ಸೇರಿ ಅಲ್ಲಿ ನೀವು ಮಾಡಬೇಕಾದ ಕಾರ್ಯವನ್ನು ಯೋಚಿಸಿ. ಸಮುದ್ರದ ನಡುವೆಯೂ ಮಹೇಂದ್ರ ಪರ್ವತವಿದೆ, ಅಲ್ಲಿಯೂ ಸೀತೆಯನ್ನು ಹುಡುಕಿ. ಸಮುದ್ರದ ಆಚೆಯ ದಡದಲ್ಲಿ 100 ಯೋಜನೆ ವಿಸ್ತಾರವುಳ್ಳ ದ್ವೀಪದಲ್ಲಿ ನೀವು ಸೀತೆಯನ್ನು ಚೆನ್ನಾಗಿ ಹುಡುಕಬೇಕು. ದುರಾತ್ಮನಾದ ರಾವಣಿಗೆ ಅದು ವಾಸಸ್ಥಾನ. ಇಷ್ಟೇ ಅಲ್ಲದೆ ಸೂರ್ಯವಂತ, ವೈದ್ಯೂತಿ, ಕುಂಜರ ಮುಂತಾದ ಪರ್ವತಗಳಲ್ಲಿಯೂ, ಸರ್ಪಗಳಿಗೆ ವಾಸಸ್ಥಾನವಾದ ಭೋಗವತಿಯಲ್ಲಿಯೂ ಸೀತೆಯನ್ನು ಹುಡುಕಿ. ವೀರರಿರ, ಈ ಪ್ರದೇಶಗಳಲ್ಲಿ ಹುಡುಕಿ ಒಂದು ತಿಂಗಳಲ್ಲಿ ಹಿಂತಿರುಗಿ ಬನ್ನಿ. ಸೀತೆಯ ಸಮಾಚಾರವನ್ನು ತಂದವರು ಒಂದು ವೇಳೆ ಅಪರಾಧ ಮಾಡಿದರೂ ನನಗೆ ಪ್ರಿಯರಾಗುತ್ತಾರೆ ಎಂದು ಅಪ್ಪಣೆ ಮಾಡಿ ಅವರನ್ನು ಬೀಳ್ಕೊಟ್ಟನು. ಆಮೇಲೆ ಸುಗ್ರೀವನು ತಾರೆಯ ತಂದೆಯು ತನ್ನ ಮಾವನೂ ಆದ ಸುಶೇಷಣನಿಗೆ ನಮಸ್ಕರಿಸಿ ಕೈಮುಗಿದು ಆತನಿಗೆ ಈ ರೀತಿ ನುಡಿದನು. ವಾನರೋತ್ತಮರೇ, ನೀವೆಲ್ಲರೂ ಪಶ್ಚಿಮ ದಿಕ್ಕಿಗೆ ಹೋಗಿ ಸೀತೆಯನ್ನು ಹುಡುಕಬೇಕು. ಸೌರಾಷ್ಟ್ರ ಬಾಹ್ಲೀಕ ದೇಶಗಳನ್ನು ಕುರಿತು ಹೋಗಿ ಅಲ್ಲಿನ ಗ್ರಾಮಗಳನ್ನು, ವನಗಳನ್ನು, ಎಲೆವನಗಳನ್ನು ಚೆನ್ನಾಗಿ ಶೋಧಿಸಿ. ಅಲ್ಲಿಂದ ಮುಂದೆ ಪಶ್ಚಿಮ ಸಮುದ್ರ ತೀರವನ್ನು ಸೇರಿ ಅಲ್ಲಿ ಸೀತೆಯನ್ನು ಹುಡುಕಿ. ಸಿಂಧೂ ನದಿ ಸಾಗರವನ್ನು ಸೇರುವಲ್ಲಿಯೂ, ಹೇಮಗಿರಿಯಲ್ಲಿಯೂ ಸೀತೆಯನ್ನು ಹುಡುಕಬೇಕು. ವರಹ ಸುವರ್ಣ ಶೃಂಗಗಳೆಂಬ ಬೆಟ್ಟಗಳು ನಿಮ್ಮ ಶೋಧನೆಗೆ ಯೋಗ್ಯವಾದವು. ಹಾಗೆಯೇ ಪ್ರಾಗ್ ಜ್ಯೋತಿಷ ನಗರವನ್ನು ಶೋಧನೆ ಮಾಡಿ. ಈ ಪ್ರದೇಶಗಳಲ್ಲೆಲ್ಲ ಹುಡುಕಿ ಸೀತೆಯ, ರಾವಣನ ವರ್ತಮಾನವನ್ನು ತನ್ನಿ. ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ನಿಮಗೆ ಸಹಾಯಕನಾಗಿ ನಿಮ್ಮೊಡನೆ ನನ್ನ ಮಾವನಾದ ಸುಷೇಣನೂ ಬರುತ್ತಾನೆ. ಸುಷೇಣನು ನಮ್ಮೆಲ್ಲರಿಗೂ ಹಿರಿಯವನು ಹಾಗೂ ಗುರು. ಈತನನ್ನು ಮುಂದಿಟ್ಟುಕೊಂಡು ಈತನ ಅಪ್ಪಣೆಯನ್ನು ಪಾಲಿಸುತ್ತಾ ಪಶ್ಚಿಮ ದಿಕ್ಕಿನೆಲ್ಲ ಹುಡುಕಿ ಬನ್ನಿ. ಶ್ರೀರಾಮನಿಂದ ನಮಗಾದ ಉಪಕಾರಕ್ಕೆ ಪ್ರತಿಯಾಗಿ ಸೀತೆಯನ್ನು ಹುಡುಕಿಕೊಟ್ಟು ಧನ್ಯರಾಗೋಣ. ಹೀಗೆಂದು ಹೇಳಿ ಸುಷೇಣ ನನ್ನು ಪಶ್ಚಿಮ ದಿಕ್ಕಿಗೆ ಕಳುಹಿಸಿಕೊಟ್ಟನು. ಅನಂತರ ಸುಗ್ರೀವನು ಶತಬಲಿ ಎಂಬ ವಾನರನ್ನು ಕರೆದು ಮೃದು ಮಾತಿನಿಂದಲೇ ಅವನಿಗೆ ಈ ರೀತಿ ಅಪ್ಪಣೆ ಮಾಡಿದನು. ನಿನ್ನಂತೆ ಶೂರರಾದ ಲಕ್ಷ ವಾನರರೊಡಗೂಡಿ ಸೀತಾನ್ವೇಷಣೆಗೆ ಉತ್ತರಕ್ಕೆ ತೆರಳು. ನಮ್ಮಿಂದ ಈ ಕಾರ್ಯ ಪೂರ್ಣವಾದುದೇ ಆದರೆ ಶ್ರೀರಾಮನ ಋಣದಿಂದ ಬಿಡುಗಡೆ ಹೊಂದಿ ನಾವು ಧನ್ಯರಾಗುತ್ತೇವೆ. ಆಗ ನಮ್ಮ ಬಾಳು
ಸಫಲವೆನಿಸುತ್ತದೆ. ಉಪಕಾರಿಯಲ್ಲದ ಯಾಚಕನ ಕೆಲಸವನ್ನು ಮಾಡಿಕೊಡುವುದರಿಂದ ಬಾಳು ಸಫಲವಾಗುತ್ತದೆ. ಹೀಗೆಂದ ಮೇಲೆ ಉಪಕಾರ ಮಾಡಿದವರಿಗೆ ಪ್ರತಿಯಾಗಿ ಉಪಕಾರ ಮಾಡಿದರೆ ಹೇಳತಕ್ಕದ್ದೇನು? ಇದನ್ನು ನೆನಪಿನಲ್ಲಿಟ್ಟುಕೊಂಡು ಕರ್ತವ್ಯವನ್ನು ನೀವು ಮಾಡಬೇಕು. ಮ್ಲೇಚ್ಛ, ಮದ್ರ, ಕಾಂಬೋಜ, ಕುರು ಇವೇ ಮೊದಲಾದ ದೇಶಗಳಲ್ಲಿಯೂ ಕಾಡುಬೆಟ್ಟಗಳಲ್ಲಿ ಸೀತೆಯನ್ನು ಹುಡುಕಿ ಉತ್ತರಕ್ಕೆ ನೀವು ಹೋದುದೇ ಆದರೆ ನಿಮಗೆ ಕೈಲಾಸ ಪರ್ವತ ಸಿಗುವುದು. ಅಲ್ಲಿ ದೇವಶಿಲ್ಪಿಯಾದ ವಿಶ್ವಕರ್ಮನು ಕೊಟ್ಟಿರುವ ಕುಬೇರನ ಅರಮನೆ ಇದೆ. ಸಿರಿಯೊಡೆಯನಾದ ಕುಬೇರನು ಲಕ್ಷರೊಡನೆ ಯಕ್ಷರೊಡನೆ ಅಲ್ಲಿ ರಮಿಸುವನು. ಆ ಕೈಲಾಸದ ಗುಹೆಗಳಲ್ಲಿ ನೀವು ಸೀತೆಯನ್ನು ಹುಡುಕತಕ್ಕದ್ದು. ಇದೂ ಅಲ್ಲದೆ ಉತ್ತರ ಸಮುದ್ರಗಳವರೆಗೆ ಇರುವ ಸಮುದ್ರಗಳನ್ನೆಲ್ಲ ಚೆನ್ನಾಗಿ ಹುಡುಕಿ ಸೀತೆಯ ಹೆಜ್ಜೆಯನ್ನು ಕಂಡುಹಿಡಿಯಿರಿ. ನಾನು ಹೇಳದೆ ಬಿಟ್ಟಿರುವ ದೇಶಗಳಿಗೆ ಹೋಗಿ ನೀವು ಕಾರ್ಯಸಾಧನೆ ಮಾಡಿ. ನೀವು ದೇವಿಯ ಸಮಾಚಾರವನ್ನು ತಂದುದಾದರೆ ಶ್ರೀರಾಮನು ಸುಪ್ರೀತನಾಗುವನು. ನನಗೂ ಅದಕ್ಕಿಂತ ಹೆಚ್ಚು ಪ್ರಿಯವಾದ ಕಾರ್ಯ ಮತ್ತೊಂದಿಲ್ಲ. ಹೀಗೆಂದು ನುಡಿದು ಅವರನ್ನು ಕಳುಹಿಸಿಕೊಟ್ಟನು. ನಾಲ್ಕು ದಿಕ್ಕುಗಳಿಗೂ ಶೂರರಾದ ವಾನರನ್ನು ಕಳುಹಿಸಿಕೊಟ್ಟ ಮೇಲೆ ಸೀತೆಯನ್ನು ಹುಡುಕುವ ಕಾರ್ಯ ಹನುಮಂತನಿಂದಲೇ ನೆರವೇರುವುದನ್ನು ಸುಗ್ರೀವನು ಅರಿತನು. ಪರಕ್ರಾಮಿಯಾದ ಹನುಮಂತನು ಕರೆದು ಸುಗ್ರೀವನು ಈ ರೀತಿ ನುಡಿದನು. ಎಲೈ ವಾನರ ವೀರ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ನಿನ್ನ ಸಂಚಾರಕ್ಕೆ ತಡೆಯೇ ಇಲ್ಲ. ವೇಗದಲ್ಲಿ, ತೇಜಸ್ಸಿನಲ್ಲಿ, ಆರುವಿಕೆಯಲ್ಲಿ ನೀನು ನಿನ್ನ ತಂದೆ ವಾಯುದೇವನಿಗೆ ಸಮನಾಗಿರುವೆ. ಬುದ್ಧಿಯಲ್ಲಿ, ನೀತಿ ಕುಶಲತೆಯಲ್ಲಿ ನಿನ್ನನ್ನು ಮೀರಿಸಿದವರು ಮತ್ತೊಬ್ಬರಿಲ್ಲ. ಸೀತಾದೇವಿ ಯಾವ ಉಪಾಯದಿಂದಲಾದರೂ ದೊರಕುವಂತೆ ಮಾಡುವ ಭಾರ ನಿನ್ನದಾಗಿದೆ. ಸುಗ್ರೀವನ ಮಾತಿನಿಂದ ಹಿಡಿದ ಕೆಲಸವನ್ನು ಪುನಮುಟ್ಟಿಸುವ ಶಕ್ತಿ ಭಾರತಿಯಲ್ಲಿರುವುದೆಂದು ಶ್ರೀರಾಮನು ತಿಳಿದನು. ಸಂತೋಷದಿಂದ ಅವನನ್ನು ತನ್ನ ಬಳಿಗೆ ಬರಮಾಡಿಕೊಂಡು ತನ್ನ ಮುದ್ರಾಯುಂಗರವನ್ನು ಸೀತೆಗೆ ಗುರುತಿಗಾಗಿ ಕೊಡಲು ಅವನಿಗೆ ಕೊಟ್ಟನು. ಎಲೈ ವಾನರ ಶ್ರೇಷ್ಠ, ಈ ಉಂಗುರವನ್ನು ನೋಡಿದೊಡನೆಯೇ ಸೀತೆ ಭಯಪಡದೆ ನೀನು ನನ್ನ ಕಡೆಯಿಂದ ಬಂದವನೆಂದು ತಿಳಿಯುತ್ತಾಳೆ. ನಿನ್ನ ಉದ್ಯೋಗ ಪರಾಕ್ರಮ ಇವುಗಳನ್ನು ನೋಡಿದರೆ ನಿನ್ನಿಂದಲೇ ಈ ಕಾರ್ಯ ನೆರವೇರುವಂತೆ ತೋರುತ್ತದೆ ಎಂದು ನುಡಿದನು. ಆ ಮುದ್ರಾಯುಂಗುರವನ್ನು ತಲೆಯಲ್ಲಿ ಧರಿಸಿ ಶ್ರೀರಾಮನಿಗೆ ನಮಸ್ಕರಿಸಿ ಹನುಮಂತನು ಪಯಣ ಹೊರಡಲು ಸಿದ್ಧರಾದನು. ರಾಮಕಾರ್ಯ ಸಿದ್ಧಿಗಾಗಿ ಸುಗ್ರೀವನು ಮತ್ತೊಮ್ಮೆ ಎಲ್ಲರ ವಾನರನ್ನು ಕರೆದು ತಾನು ಹೇಳಿದ ರೀತಿಯಲ್ಲಿ ಅವರೆಲ್ಲರೂ ಅನ್ವೇಷಣ ಕಾರ್ಯವನ್ನು ಸಾಧಿಸಬೇಕೆಂಬ ಕಟ್ಟಪ್ಪಣೆ ಮಾಡಿದನು. ಸುಗ್ರೀವನ ಉಗ್ರಶಾಸನವನ್ನು ವಾನರೆಲ್ಲರೂ ಮನಸ್ಸಿಗೆ ತಂದುಕೊಂಡು ಮಿಡಿತಗಳಂತೆ ಭೂಮಿಯೆಲ್ಲವನ್ನು ಮುಚ್ಚಿ ರಾಮಕಾರ್ಯ ಸಾಧನೆಗೆ ಹೊರಟರು. ಶ್ರೀರಾಮನು ಸೀತೆಯ ವೃತ್ತಾಂತವನ್ನೇ ನಿರೀಕ್ಷಿಸುತ್ತಾ ಲಕ್ಷ್ಮಣರೊಡನೆ ಮತ್ತೊಂದು ತಿಂಗಳು ಆ ಪ್ರಶ್ರವಣಗಿರಿಯಲ್ಲಿ ನಿಂತನು. ಕಿಷ್ಕಿಂಧಾಕಾಂಡದ 10ನೇ ಅಧ್ಯಾಯ ಅನ್ವೇಷಣ. ಶೂರನಾದ ಶತಪಲಿ ಉತ್ತರ ದಿಕ್ಕಿಗೂ, ವಿನುತನು ಪೂರ್ವ ದಿಕ್ಕಿಗೂ, ಅಂಗದನು ದಕ್ಷಿಣಕ್ಕೂ, ಸುಶೇಣನು ಪಶ್ಚಿಮಕ್ಕೂ ತಮ್ಮ ತಮ್ಮ ಸೇನೆಗಳನ್ನು ಸೀತೆಯನ್ನು ಹುಡುಕಲು ಹೊರಟರು. ಸೀತೆಯನ್ನು ಹುಡುಕುವ ಕಾರ್ಯಕ್ಕೆ ಸಮರ್ಥರಾದ ವಾನರನ್ನು ಕಳುಹಿಕೊಟ್ಟ ಮೇಲೆ ಸುಗ್ರೀವನ ಮನಸ್ಸು ಸ್ವಲ್ಪ ಸಮಾಧಾನ ಹೊಂದಿತು. ಇತ್ತ ಅನ್ವೇಷಣಾ ಕಾರ್ಯಕ್ಕಾಗಿ ಹೊರಟವರ ಉತ್ಸಾಹವಾದರೂ ಮುಗಿಲು ಮುಟ್ಟುವಂತಿತ್ತು. ನಾನೊಬ್ಬನೇ ಸೀತೆಯನ್ನು ಹುಡುಕುತ್ತರುತ್ತೇನೆ, ದುಷ್ಟನಾದ ರಾವಣನ್ನು ತೀರಿಸಿಯೇ ಬಿಡೋಣ, ಯುದ್ಧದಲ್ಲಿ ರಾವಣನ್ನು ತೀರಿಸಲು ನಾನೊಬ್ಬನೇ ಸಾಕು. ಸೀತೆ ಪಾತಾಳದಲ್ಲಿದ್ದರೂ ಆಕೆಯನ್ನು ತರುವ ಶಕ್ತಿ ನನಗುಂಟು. ಬೆಟ್ಟಗಳಷ್ಟೇ ಸೀಳುವ ಸಾಮರ್ಥ್ಯ ನನಗಿದೆ. 100 ಯೋಜನೆಗಳನ್ನಾದರೂ ನಾನು ಹಾರಬಲ್ಲೆ ಎಂದು ವಾನರ ವೀರರು ತಮ್ಮ ತಮ್ಮ ಪ್ರತಾಪಗಳನ್ನು ಕೊಚ್ಚಿಕೊಳ್ಳುತ್ತಾ ಸಿಂಹನಾದ ಮಾಡುತ್ತಾ ಪ್ರತಿಜ್ಞೆಯನ್ನು ಘೋಷಿಸುತ್ತಾ ಹೊರಟರು.
ಸುಗ್ರೀವಾಜ್ಞೆಯಿಂದ ಕಟ್ಟುಕೊಂಡ ವಾನರರು ಬೆಟ್ಟಗಳಲ್ಲಿ, ಕಾಡುಗಳಲ್ಲಿ, ನದಿದುರ್ಗಗಳಲ್ಲಿ, ಗುಹೆಗಳಲ್ಲಿ ಸೀತೆಯನ್ನು ಹುಡುಕತೊಡಗಿದರು. ಹಗಲೆಲ್ಲ ಸೀತೆಯನ್ನು ಹುಡುಕಿ ರಾತ್ರಿಯ ಕಾಲದಲ್ಲಿ ಅವರೆಲ್ಲ ಒಂದೆಡೆ ಸೇರಿ ಮರುಗುತ್ತಿದ್ದರು. ದೇಶ ದೇಶಗಳಲ್ಲಿ ಅವರು ದೇವಿಯನ್ನು ಹುಡುಕುತ್ತಿರುವಾಗ ಹಣ್ಣುಗಳಿಂದಿಡಿದ ಮರಗಳೇ ರಾತ್ರಿಯ ವೇಳೆ ಅವರಿಗೆ ಹಾಸಿಗೆಯಾಗುತ್ತಿದ್ದವು. ಹೀಗೆ ಒಂದು ತಿಂಗಳು ಕಾಲ ಹುಡುಕಿದರೂ ಸೀತೆಯನ್ನು ಕಾಣದೆ ಶತಪಲಿ, ವಿನತ, ಸುಷೇಣರು ತಮ್ಮ ತಮ್ಮ ಸೇನೆಗಳನ್ನೇ ಉತ್ತರ, ಪೂರ್ವ, ಪಶ್ಚಿಮ ದಿಕ್ಕುಗಳಿಂದ ಹಿಂತಿರುಗಿ ಬಂದು ಸುಗ್ರೀವನನ್ನು ಕಂಡರು. ಹಾಗೆ ಬಂದ ಅವರು ಸುಗ್ರೀವನಿಗೆ ತಾವು ಎಲ್ಲೆಡೆಯೂ ಹುಡುಕಿ ಸೀತೆಯನ್ನು ಕಾಣದ ವಿಫಲರಾದವನ್ನು ವಿಷಾದದಿಂದ ಅರುಹಿದರು. ಇವರ ಮಾತುಗಳನ್ನು ಕೇಳಿ ಸುಗ್ರೀವ ನಿರಾಶೆಗೊಳ್ಳಲಿಲ್ಲ. ಸೀತೆಯನ್ನು ಹುಡುಕುವ ಕಾರ್ಯ ದಕ್ಷಿಣಕ್ಕೆ ಹೋದ ಅಂಗದಾದಿಗಳಿಂದ ನೆರವೇರಬಹುದೆಂದು ಆತನು ಸಮಾಧಾನ ಹೊಂದಿದನು. ಇತ್ತ ಹನುಮಂತನು ಸುಗ್ರೀವಾಜ್ಞೆಯಿಂದ ಅಂಗದನೊಡನೆ ವಿಂಧ್ಯ ಪರ್ವತ ಪ್ರದೇಶಕ್ಕೆ ಬಂದನು. ಅಲ್ಲಿನ ಗುಹೆ, ಕಾಡು, ನದಿ, ಪೊದೆಗಳಲ್ಲಿ ಅವರು ಸೀತೆಯನ್ನು ಹುಡುಕತೊಡಗಿದರು. ಸುಗ್ರೀವನು ಸೂಚಿಸಿದ ಪ್ರದೇಶಗಳಲ್ಲಿ ಸೀತೆಯನ್ನು ಹುಡುಕಿದರೂ ಆಕೆ ದೊರೆಯಲಿಲ್ಲ. ಅಲ್ಲದೆ ಅವಳಿದ್ದ ನೆಲೆಯೂ ತಿಳಿದು ಬರಲಿಲ್ಲ, ಸುಳಿವೂ ಕಾಣಿಸಲಿಲ್ಲ. ಆ ಕಾಲದಲ್ಲಿ ಹನುಮಾದಿಗಳು ನೋಡದ ಬೆಟ್ಟಗಳಿರಲಿಲ್ಲ, ಹುಡುಕದ ಕಾಡುಗಳಿರಲಿಲ್ಲ, ಕಾಣದ ಮೃಗಗಳಿರಲಿಲ್ಲ. ವಾನರ ವೀರರು ನದಿಯಲ್ಲಿ ಸೀತೆಯನ್ನು ಅರಸಿದರು. ಪ್ರವೇಶಿಸಲು ಅಸಾಧ್ಯವಾದ ಸ್ಥಳವನ್ನು ಒಕ್ಕಿ ಹುಡುಕಿದರು. ಆದರೇನು, ಕೊನೆಗೆ ಅವರಿಗೆ ದುಃಖವೇ ಕೈಗಟ್ಟಿತು. ಹೀಗೆ ಹುಡುಕುತ್ತಾ ಅವರು ಮುಂದೆ ಮುಂದೆ ನಡೆಯಲು ಬಳ್ಳಿಗಳಿಂದಲೂ ಪೊದಗಳಿಂದಲೂ ಸುತ್ತುವರೆದ ಒಂದು ಸ್ಥಳದಲ್ಲಿ ದೇವತೆಗಳಿಗೂ ಹೆದರದಿದ್ದ ಕ್ರೂರಿಯಾದ ಒಬ್ಬ ರಾಕ್ಷಸನನ್ನು ಕಂಡರು. ಆ ರಾಕ್ಷಸನಾದರೂ ಬೆಟ್ಟದಂತೆ ದೇಹವುಳ್ಳವನು. ವಾನರನ್ನು ಕುರಿತು ಅವನು, ನೀವು ಇಲ್ಲಿಗೆ ಬಂದದೇ ಆದರೆ ನಾಶಗೊಂದುವಿರಿ ಎಂದು ಗರ್ಜಿಸುತ್ತಾ ಅವರನ್ನು ಅಟ್ಟಿ ಬಂದನು. ಅವನನ್ನು ನೋಡಿ ಅಂಗದನು ಅವನೇ ರಾವಣನೆಂದು ಬಗೆದು ತನ್ನ ಅಂಗೈಯಿಂದ ಅವನ ತಲೆಯ ಮೇಲೆ ಬಲವಾಗಿ ಒಂದು ಪೆಟ್ಟು ಕೊಟ್ಟನು. ಆಘಾತಕ್ಕೆ ರವಸವನ್ನು ತಡೆಯಲಾರದೆ ರಕ್ಕಸನು ನೆತ್ತರಿ ಕಾರುತ್ತಾ ಪ್ರಾಣಬಿಟ್ಟನು. ಬಳಿಕ ಜಯಶಾಲಿಯಾದ ವಾನರರು ಆ ಪ್ರದೇಶಗಳಲ್ಲಿ ಸೀತೆಯನ್ನು ಹುಡುಕಿದರು. ಆದರೆ ದೇವಿ ಅವರಿಗೆ ಕಾಣಿಸಲಿಲ್ಲ. ಎಲ್ಲರೂ ದುಃಖಿತರಾಗಿ ಒಂದು ಮರದಡಿಯಲ್ಲಿ ಚಿಂತೆಯ ಚಪ್ಪಡಿಗಳನ್ನೇ ತಲೆಯ ಮೇಲೆ ಹೊತ್ತಂತೆ ಕುಳಿತುಬಿಟ್ಟರು. ಆಗ ಬುದ್ಧಿವಂತನಾದ ಅಂಗದನು ಬೆಳೆದ ವಾನವೀರನ್ನು ಇನಿವಾತುಗಳಿಂದ ಸಂತೈಸಿದನು. ಅವರನ್ನು ಅನ್ವೇಷಣಾ ಕಾರ್ಯದಲ್ಲಿ ಉರಿದುಂಬಿಸಲು, ವೀರರೇ, ಪರ್ವತಗಳಲ್ಲಿ, ಅರಣ್ಯಗಳಲ್ಲಿ, ನದಿದುರ್ಗಗಳಲ್ಲಿ, ದೇಶ ದೇಶಗಳಲ್ಲಿ ಹುಡುಕಿದರೂ ನಮಗೆ ಸೀತೆ ದೊರಕಲಿಲ್ಲ. ದೇವಕನ್ನಿಕೆಯಂತಿರುವ ಸೀತೆಯನ್ನು ಕರೆದೊಯ್ದ ರಾವಣನ ನೆಲೆಯೂ ಸಿಕ್ಕಲಿಲ್ಲ. ಸುಗ್ರೀವನು ನಮಗೆ ಕೊಟ್ಟ ಅವಧಿಯಾದರೂ ಕಳೆದು ಹೋಯಿತು. ಸುಗ್ರೀವನ ಉಗ್ರಶಾಸನವನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ. ಆದರೇನು, ನೀವೆಲ್ಲರೂ ನಿದ್ರೆ, ಶೋಕ, ಆಲಸ್ಯಗಳನ್ನು ತೊರೆದು ಮತ್ತೊಮ್ಮೆ ಸೀತೆಯನ್ನು ಹುಡುಕಬೇಕು. ಉತ್ಸಾಹ, ಧೈರ್ಯ ಮತ್ತು ಸಾಹಸ, ಈ ಮೂರು ಗುಣಗಳು ಕಾರ್ಯಸಿದ್ಧಿಗೆ ಕಾರಣಗಳು. ಆದ್ದರಿಂದ ವೈರಾಗ್ಯವನ್ನು, ಆಲಸ್ಯವನ್ನು ಬದಿಗಿಟ್ಟು ಮತ್ತೊಮ್ಮೆ ಸೀತೆಯನ್ನು ಹುಡುಕಲು ತೊಡಗಿದರೆ ಕಾರ್ಯ ಕೈಗೂಡುವುದರಲ್ಲಿ ಸಂದೇಹವೇ ಇಲ್ಲ. ಮೇಲಾಗಿ ಸುಗ್ರೀವನನ್ನು ಉಗ್ರಕೋಪಿ, ಅವಧಿ ಮೀರಿ ಸೀತೆಯ ಸುದ್ದಿಯನ್ನು ಒಯ್ಯದ ನಮ್ಮನ್ನು ಆತನು ಶಿಕ್ಷಿಸದೇ ಬಿಡುವುದಿಲ್ಲ. ಸುಗ್ರೀವನಿಗೂ ಶ್ರೀರಾಮನಿಗೂ ಹೆದರಿ ಈ ಕಾರ್ಯದಲ್ಲಿ ಯತ್ನಿಸಬೇಕು. ನನ್ನ ಮಾತು ನಿಮಗೆ ರುಚಿಸಿದರೆ ಈ ಕಾರ್ಯವನ್ನು ಮತ್ತೊಮ್ಮೆ ಕೈಕೊಳ್ಳಿ ಎಂದನು. ಅಂಗದನ ಮಾತನ್ನು ಕೇಳಿ ವಾನರಲ್ಲಿ ಹೊಸ ಉತ್ಸಾಹ ಉಕ್ಕಿತು. ಗಂಧಮಾದನನೆ ಎಂಬ ವಾನರನು ಹಸಿವು ನೀರಡಿಕೆಗಳಿಂದ ಬಳದಿದ್ದರೂ ತಡವರಿಸುತ್ತಾ ಈ ರೀತಿ ನುಡಿದನು. ವೀರರೇ, ಅಂಗದರು ಹಿತವನ್ನ ಮಾತುಗಳನ್ನೇ ಆಡಿದ್ದಾನೆ. ಅವನು ನುಡಿದಂತೆ ಮತ್ತೊಮ್ಮೆ ದೇವಿಯನ್ನು ಹುಡುಕುವ ಕಾರ್ಯದಲ್ಲಿ ತೊಡಗಿ ಮಹಾತ್ಮರ ಸುಗ್ರೀವನ ಕಾರ್ಯವನ್ನು ಕೊನೆಮುಟ್ಟಿಸೋಣ. ಈ ಮಾತನ್ನು ಕೇಳಿ ಉತ್ಸಾಹಗೊಂಡ ವಾನರರು ಮತ್ತೊಮ್ಮೆ ಆ ಪ್ರದೇಶಗಳದ್ದು ಹೊಕ್ಕು ಹರಿದು
ಹುಡುಕಿದರು. ಆದರೇನು, ಅವರ ಉತ್ಸಾಹಕ್ಕೆ ಶ್ರಮಕ್ಕೆ ತಕ್ಕ ಫಲ ದೊರಕಲಿಲ್ಲ. ಅಂಗದಾದಿಗಳು ವಿಂಧ್ಯ ಪರ್ವತದ ಗುಹೆಗಳಲ್ಲಿ ಕಾಡುಬೇಡುಗಳಲ್ಲಿ ಸೀತೆಯನ್ನು ಹುಡುಕುತ್ತಿರಲು ಸುಗ್ರೀವನು ಕೊಟ್ಟ ಅವಧಿ ಕಳೆದು ಹೋಯಿತು. ಆದರೂ ಅವರು ತಮ್ಮ ಕರ್ತವ್ಯವನ್ನು ಬಿಡದೆ ಸೀತೆಯನ್ನು ಹುಡುಕುತ್ತಾ ವೃಕ್ಷವಿಲವೆಂಬ ಗುಹೆಯ ಬಳಿ ಬಂದರು. ಭಯದಿಂದ ರಕ್ಷಿತವಾದ ಆ ಗುಹೆಯನ್ನು ಹೋಗಲು ಯಾರಿಗೂ ಸಾಧ್ಯವಿರಲಿಲ್ಲ. ಆ ಗುಹೆಗೆ ಬರುವ ಬೆಳೆಗೆ ಅವರಿಗೂ ಹಸಿವು ನೀರಡಿಕೆಗಳಿಂದ ಬಳಲಿ ಹೋಗಿದ್ದರು. ವಾನರರು ಆ ಬಿಲದ ಬಳಿ ನಿಂತು ನೋಡುತ್ತಿರುವಂತೆಯೇ ಅಲ್ಲಿಂದ ಕ್ರೌಂಚ, ಹಂಸ, ಚಕ್ರವಾಕ ಪಕ್ಷಿಗಳು ಹೊರಗೆ ಬಂದವು. ಇದರಿಂದ ಕಂಡು ವಾನರರಿಗೆ ಸೋಜಿಗವಾಯಿತು. ಈ ಬಿಲದಲ್ಲಿ ಸರೋವರೆಂದು ಇರಬಹುದೆಂದು ಊಹಿಸಿ ನೀರಡಿಕೆಯಿಂದ ಬಳಲಿದ ಆ ಕಪಿಗಳು ಹನುಮಂತನನ್ನು ಮುಂದಿಟ್ಟುಕೊಂಡು ಕತ್ತಲೆ ಕವಿದ ಆ ಗುಹೆಯನ್ನು ಹೊಕ್ಕರು. ಹಾಗೆ ಹೋಗುತ್ತಿರುವಾಗ ದೂರದಲ್ಲಿ ಒಂದು ಮನೋಹರವಾದ ಪ್ರದೇಶ ಅವರಿಗೆ ಕಾಣಿಸಿತು. ಕತ್ತಲಿಂದ ಹಿಡಿದು ಪ್ರವೇಶಿಸಲು ದುಸ್ಸಾಧ್ಯವಾದ ಆ ಬಿಲದಲ್ಲಿ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಒಂದು ಯೋಜನೆ ದೂರ ನಡೆದರು. ಆಯಾಸದಿಂದ ಬಳಲಿದ ಅವರಿಗೆ ಬದುಕುವ ಆಸೆಯೇ ಇರಲಿಲ್ಲ. ಈಗ ನಡೆದು ನಡೆದು ಅವರು ಆ ಬೆಳಕಿನ ಪ್ರದೇಶಕ್ಕೆ ಬಂದರು. ಅಲ್ಲಿ ಸಂಪಗೆ, ತಾಳೆ, ಸೂರಹೊನ್ನೆ, ತಾವರೆ ಮುಂತಾದ ಹೂಗಳು ಗಿಡಗಳಲ್ಲಿ ಅರಳಿ ನಗುತ್ತಿದ್ದವು. ವೈಡೂರ್ಯದಿಂದ ರಚಿತವಾದ ಜಗಲಿಗಳು ಅಲ್ಲಿದ್ದವು. ಚಿನ್ನದ ಮೆಟ್ಟಿಲುಗಳೆಲ್ಲ ವೈಡೂರ್ಯಗಳಿಂದ ರಚಿತವಾದ ಮನೆಗಳು ಅವರಿಗೆ ಗೋಚರಿಸಿದವು. ಬಾಯರಿದ್ದ ಅವರಿಗೆ ನಿರ್ಮಲವಾದ ನೀರಿನಿಂದ ಕೂಡಿದ ಸರೋವರವು ಕಾಣಿಸಿತು. ಅದನ್ನು ಕಂಡು ವಾನರಿಗೆ ಸ್ವರ್ಗವೇ ಕೈ ಸೇರಿದಂತಾಯಿತು. ಅಷ್ಟೇ ಅಲ್ಲದೆ ಆ ಸ್ಥಳದಲ್ಲಿ ಪೀಠಗಳಾಗಲಿ, ವಾಹನಗಳಾಗಲಿ, ರಕ್ತವರ್ಣಗಳಾಗಲಿ, ಪಾತ್ರೆಗಳಿಗಾಗಲಿ ಕೊರತೆಯೇ ಕಾಣಿಸಲಿಲ್ಲ. ಹಣ್ಣಿನಿಂದ ಜಗ್ಗುತ್ತಿದ್ದ ಮರಗಳನ್ನು, ಜೇನುಗೂಡುಗಳನ್ನು ಕಂಡು ವಾನರ ಬಾಯಲ್ಲಿ ನೀರು ಕರೆಯಿತು. ಇಂಥ ಮನೋಹರವಾದ ಪ್ರದೇಶದಲ್ಲಿ ವಾನರರು ಸೀತೆಯನ್ನು ಹುಡುಕುತ್ತಿರಲು ಅವರ ಸಮೀಪದಲ್ಲಿ ಹೆಂಗಸೊಬ್ಬಳು ಕಾಣಿಸಿಕೊಂಡಳು. ತಪೋ ನಿರತಳು, ಮಿತಾಹಾರಿಯು, ತೇಜಸ್ವಿನಿಯೂ ಆದ ಆ ಮಹಾತ್ಮನನ್ನು ಕಂಡು ವಾನರರು ಭಯದಿಂದಲೂ ಆಶ್ಚರ್ಯದಿಂದಲೂ ಅಲ್ಲಿಯೇ ನಿಂತರು. ಆಗ ಹನುಮಂತನು ಆಕೆಗೆ ನಮಸ್ಕರಿಸಿ, ತಾಯೆ, ಈ ಬೀಲಾ ಯಾರದು, ನೀನಾರು, ಈ ರತ್ನಾಭರಣಗಳು ಯಾರವು ಎಂದು ಪ್ರಶ್ನಿಸಿದರು. ಹನುಮಂತನ ಪ್ರಶ್ನೆಗೆ ಉತ್ತರವಾಗಿ ಆಕೆ ಈ ರೀತಿ ನುಡಿದಳು. ಮಯನೆಂಬ ದಾನವನು ಈ ಕಾಂಚನವನ್ನು ನಿರ್ಮಿಸಿದನು. ಈ ಅರಮನೆಯಲ್ಲಿ ಆತನು ಸಾವಿರ ವರ್ಷಗಳು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು. ಇದರ ಪರವಾಗಿ ಅವನು ಬ್ರಹ್ಮನಿಂದ ಶಿಲಾಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ವರವಾಗಿ ಪಡೆದನು. ಅನಂತರ ಅವನು ಹೇಮ ಎಂಬ ಅಪ್ಸರೆಯಿಡಿದ ಕೆಲ ಕಾಲ ಇಲ್ಲಿ ಸುಖದಿಂದಿದ್ದನು. ದಾನವನಾದ ಮಯನು ಅಪ್ಸರಣೆಯನ್ನು ಕಂಡು ಕೋಪಗೊಂಡು ದೇವೇಂದ್ರನು ತನ್ನ ವಜ್ರಾಯುಧದಿಂದ ಅವನು ಒಡೆದು ಕೊಂದುಬಿಟ್ಟನು. ಆ ಬಳಿಕ ಬ್ರಹ್ಮನು ಸುಂದರವಾದ ಪ್ರದೇಶವನ್ನು, ಅರಮನೆಯನ್ನು ಹೇಮೆಗೆ ಕೊಟ್ಟುಬಿಟ್ಟನು. ನಾನು ಮೇರುಸಾರ್ವಣಿಯ ಮಗಳು, ನನ್ನ ಹೆಸರು ಸ್ವಯಂಪ್ರಭೆ. ನೃತ್ಯ ಗೀತೆಗಳಲ್ಲಿ ಹೆಸರಾದ ಹೇಮೆ ನನ್ನ ಪ್ರಿಯ ಸಖಿ. ಅವಳ ಈ ಅರಮನೆಯನ್ನು ನಾನು ಕಾಪಾಡುತ್ತಿದ್ದೇನೆ. ಈ ಕಾಡಿನಲ್ಲಿ ನೀವೇಕೆ ಅಲೆಯುತ್ತಿರುವಿರಿ? ಯಾವ ಕಾರ್ಯ ಸಾಧನೆಗಾಗಿ ನೀವು ಈ ಬಿಲವನ್ನು ಹೊಕ್ಕಿರಿ? ಯಾರಿಗೂ ಹೋಗಲು ಸಾಧ್ಯವಿಲ್ಲದ ಈ ಗುಹೆ ನಿಮಗೆ ಹೇಗೆ ಕಾಣಿಸಿತು? ನೀವು ಬಳಲಿದ್ದೀರಿ, ಈ ಕಂದಗೂಡುಗಳನ್ನು ತಿಂದು ನಿಮ್ಮ ವೃತ್ತಾಂತವನ್ನು ತಿಳಿಸಿ. ಸ್ವಯಂಪ್ರಭೆಯ ಮಾತಿಗೆ ಹನುಮಂತನು ಅಮ್ಮ ದಶರಥ ಮಗನಾದ ಶ್ರೀರಾಮನ ಹೆಂಡತಿಯಾದ ಸೀತೆಯನ್ನು ರಾವಣನು ಕದ್ದೊಯ್ದನು. ಆಕೆಯನ್ನು ಹುಡುಕಲು ವಾನರಾಧಿಪತಿಯಾದ ಸುಗ್ರೀವನು ನಮ್ಮನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿದನು. ಹಾಗೆ ಹುಡುಕುತ್ತಾ ಬರುತ್ತಿರುವಾಗ ಗಿಡಬಡಿಗಳಿಂದ ಮುಚ್ಚಿ ಹೋಗಿದ್ದ ಈ ಬಿಲವನ್ನು ಕಂಡವು. ಈ ಬಿಲದಿಂದ ಹಂಸಕಾರಂಡಗಳು ಹೊರಟು ಬಂದದನ್ನು ಕಂಡು ನೀರಡಿಸಿದ ನಾವು ಇಲ್ಲಿ ಸರೋವರವಿರಬಹುದು ನಿಲ್ಲಿಸಿ ಇದನ್ನು ಹೊಕ್ಕೆವು ಎಂದು ತಿಳಿಸಿದರು. ಹನುಮಂತನ ಮಾತಿನಿಂದ ಸ್ವಯಂಪ್ರಭೆ ಹರ್ಷಗೊಂಡಳು. ಆಕೆ ಪ್ರೀತಿಯಿಂದ ಕೊಟ್ಟ ಕಂದಮೂರಗಳನ್ನು ತಿಂದು ನೀರನ್ನು ಕುಡಿದು ವಾನರನ್ನು ತಣಿಸಿದರು. ಅನಂತರ ಹನುಮಂತನು ಸ್ವಯಂಪ್ರಭೆಯನ್ನು ಕುರಿತು, ಅಮ್ಮ, ನಿನಗೆ ನಿನ್ನ ಉಪಚಾರದಿಂದ ನಮಗೆ ತೃಪ್ತಿಯುಂಟಾಯಿತು.
ಇತ್ತ ಸುಗ್ರೀವನು ಕೊಟ್ಟ ಅವಧಿಯಾದರೂ ಕಳೆದು ಹೋಯಿತು. ನಮ್ಮಲ್ಲಿ ನೀನು ಪ್ರಸನ್ನನಾಗಿ ಈ ಭಯಂಕರವಾದ ಬಿಲದಿಂದ ದಾಟಿಸಬೇಕು. ಆ ಶಕ್ತಿ ನಿನ್ನೊಬ್ಬಳಿಗೆ ಉಂಟು. ಸುಗ್ರೀವನ ಭಯದಿಂದ ನಮ್ಮನ್ನು ಕಾಪಾಡಲು ನೀನೇ ಶಕ್ತಳು. ಹನುಮಂತನ ಮಾತನ್ನು ಕೇಳಿ ಸ್ವಯಂಪ್ರಭೆ ಎಲ್ಲರೂ ತಮ್ಮ ತಮ್ಮ ಕಣ್ಣು ಮುಚ್ಚಿಕೊಳ್ಳಬೇಕೆಂದು ಹೇಳಿದಳು. ಆಮೇಲೆ ಮಹಾತ್ಮಳಾದ ಸ್ವಯಂಪ್ರಭೆ ನಿಮಿಷ ಮಾತ್ರದಲ್ಲಿ ಅವರನ್ನು ತನ್ನ ಪ್ರಭಾವದಿಂದ ಬೀದ ಹೊರಗೆ ತಂದುಬಿಟ್ಟಳು. ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ಅವರಿಗೆ ಮಂಗಳವಾಗಲಿ ಎಂದು ಹರಸಿ ತಿರುಗಿ ಆ ತಪಸ್ವಿನಿ ಬಿಲವನ್ನು ಹೊಕ್ಕಳು. ನಮಸ್ಕಾರ.